भैया बस ओ ब्रो बैग बस ಅಲ್ಲಿ ಇಟ್ಟಿದ್ದೆ ಬಸ್ ಇಲ್ಲ ಇದೆ ಸುದೆ ಎಲ್ಲ ಮುಂದೆ ಹೋಗಿಲ್ಲ ಒಟ್ಟೈತ ಅನ್ಕೊಂಡೆ ನನ್ನ ಬ್ಯಾಗ್ ಹಾರ್ಡ್ ಡಿಸ್ಕ್ ಎಲ್ಲ ಅದರಲ್ಲೇ ಇತ್ತು ಭಾಯ್ ಹೆಸರು ಮತ್ತೆ ಕರಿಯಾ ಓ ಟೆನ್ಷನ್ ಅಲ್ಲಿ ಲಗೇಜ್ ಜಾಸ್ತಿ ಇದ್ರೆ ಕಷ್ಟ किधर है मेरा बैग ऊपर है ना भाई कि नहीं है यही तो बस्ती अपने बस्ती आपके साथ आए इसी में तो आए भाई यार चोट क्या करते हो तुम तो? हड्डी स्कैन लो वही तो करो नंदो आजा 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 लगान इधर ही है वाह हार्ट अटैक आई तो थैंक यू भैया थैंक यू सो मच शुक्रिया बरसाने के लिए ऊपर से मिल जाएगा इनको लो इनका लो ब्लॉग में डालना है थैंक यू सो मच गुरु नन की तरह लिद्दी दू पावर बैंक टी शर्ट्स गुलो पावर बैंक टी शर्ट्स गुलो मत्ते स्वल्प कास इट्टिदे पर्स इट्टिदे आदरे ननगे जास्ती टेंशन आगिद्दु हार्ड डिस्क 10 दिसदिंद सुत्तुत्ता इदीनि हार्ड डिस्क एल्ल नन्न ओन्नोंदु बेवर हनि एल्ल ई हार्ड डिस्क ओळगडे इदे हार्ड डिस्क गोस्कर टेंशन आगोयितु ननगे ओन्नोंद कंटेंट एष्ट कष्ट बिद्दु माडिर्तीनि हार्ट अटैक आगोगित्तु ईग सद्य नन्न लगेज मेले यावागलू ज्ञान इरुत्ते आदरे ಬ್ಯಾಗ್ ಇಂದ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಕುಕಿಂಗ್ ಗೆ ಇಟ್ಟಿದ್ನಲ್ಲ ಆ ಗ್ಯಾಸ್ ಲೀಕ್ ಆಗ್ತಾ ಇತ್ತು ಗ್ಯಾಸ್ ಲೀಕ್ ಆಗ್ತಾ ಇದೆಲ್ಲ ಏನೋ ಬ್ಲಾಸ್ಟ್ ಗೆ ಇಷ್ಟ ಆಗ್ಬಿಟ್ಟತ್ತು ಅಂತ ಅದ್ರ ಮೇಲೆ ಗಮನ ಹೊಟ್ಟೋಯ್ತು ಮೇಲೆ ಇಟ್ಟಿದ್ ಬ್ಯಾಗ್ ಮರ್ತೋದೆ ಸದ್ಯ ಬಸ್ ಇಲ್ಲೇ ನಿಂತ್ಕೊಂಡಿತ್ತು ಮುಂದೆ ಹೋಗ್ಬಿಟ್ಟಿದ್ರೆ ಈ ಹಿಮಾಚಲ ಪ್ರದೇಶದಲ್ಲಿ ಎಲ್ಲಿ ಹುಡುಕ್ತೀರಾ ಯಾವ ಬಸ್ ಹುಡುಕ್ತೀರಾ ಗ್ಯಾಸ್ ಕತೆ ಏನಾಯ್ತು ನೋಡ್ಬೇಕು ಈಗ ಚಲೋ ಟಿ ದೇಖೋ ಮನೆ ಬೋಲಾ ತಾನ ಶಾಂತಿ ರಖೋಗೆ ಸಬ್ ಕಾಮ್ ಹೋಗಾ ಹೋಲ್ಡ್ ಕರೋ ಕುಚ್ ಕ್ಯಾಪ್ ಇಚ್ಚೋಗಿದೆ ಇದು ಹಾ ಇದರಿಂದನೇ ವಾಸನೆ ಬರ್ತಾ ಇದ್ದು ಗ್ಯಾಸ್ ಅದಕ್ಕೆ ಈಗ ಅಂಗಡಿಯಿಂದ ಈ ಇನ್ಸುಲೇಷನ್ ಟೇಪ್ ತಗೊಂಡ್ಬೇಕು ಅಂತ ಅಂಗಡಿ ಹುಡುಕ್ತಾ ಇದ್ದೆ ಆ ಅಂಗಡಿ ಹುಡುಕೋ ಜ್ಞಾನದಲ್ಲಿ ಬ್ಯಾಗ್ ಮರ್ತೋಯ್ತು ಕೈ ಕಾಲು ನಡ್ಕ ಬಂದ್ಬಿಡ್ತು ಒಂದು ಸೆಕೆಂಡ್ ನಂಬ್ತೀರಲ್ಲ ಹಾರ್ಡ್ ಡಿಸ್ಕ್ ಗೋಸ್ಕರ ಈ ಕೈ ನಡುಕ್ತಾ ಇದೆ ಇನ್ನ ನೀವು ಅಷ್ಟೇ ಈ ತರ ಏನಾದ್ರು ಬ್ಯೂಟೇನ್ ಗ್ಯಾಸ್ ಏನಾದ್ರು ತಗೊಂಡು ಹೋಗ್ತಾ ಇದ್ರೆ ಈ ತರ ಮಾಡಿ ಇಟ್ಕೊಳ್ಳಿ दिखाओ सबको दिखाओ हाय करो हाय हाय बिल्ड ना कर रहे तो ये आप क्या करेंगे अभी इससे फिर इससे हाँ बजाएंगे बजाएंगे कहाँ पे मंदिर में मंदिर में अच्छा तो वही मंदिर है आपका अच्छा 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 ये बजाओ और गुरु गुरुद्वारा में बचाते हो आप बचते हो नहीं नहीं मंदिर में मंदिर कौन सा शिव मंदिर राम मंदिर से आपने एंजॉय करना है तो आपके साथ भी बजा लेंगे बस इसका काम है अरे वाह ದೇವರುಗಳ ಎಲ್ಲ ಹೆಂಗಿದ್ದೀರಪ್ಪ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇ ನೋಡಿದಾಗ ಹಿಮಾಚಲ್ ಪ್ರದೇಶನ ಕಸೋಲಲ್ಲಿದ್ದೀನಿ ಪ್ರಿವಿಯಸ್ ಎಪಿಸೋಡ್ಗಳನ್ನ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಕಸೋಲ್ನಲ್ಲಿ ಈಗ -1 ಡಿಗ್ರಿ ಇದೆ ನೋಡಿ ಏನಷ್ಟು ಚಳಿ ಅನ್ನಿಸ್ತಾ ಇಲ್ಲ ರಾತ್ರಿ ಹೊತ್ತಂತೂ ಈ ತರ ಟೆಂಟ್ಗಳಲ್ಲಿ ಉಳ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಚಳಿ ಸುಮ್ಮನೆ ಇಂಟ್ರಡಕ್ಷನ್ ಅಲ್ಲಿ ಒಂದು ಎನರ್ಜಿ ಇರಲಿ ಅಂತ ಟೆಂಟಲ್ ಸ್ಟಾರ್ಟ್ ಮಾಡಿದೆ ಅಷ್ಟೇ ನಾನು ಉಳ್ಕೊಂಡಿದ್ದೆ ಕೆಳಗಡೆ ಹಾಸ್ಟೆಲಿನ ರೂಮಲ್ಲಿ ಇದು ಹಾಸ್ಟೆಲ್ನ ಟೆಂಟ್ ಇದು ಇಲ್ಲಿಂದ ಆಚೆ ಹೋದ್ರೆ ಟೆರೆಸ್ ಮೇಲೆ ಇದೀನಿ ಹಾಸ್ಟೆಲ್ ನ ಟೆರೆಸ್ ವಾಹ್ ಇದು 3% ಟೆಂಟ್ ಇದು ನನ್ನತ್ರ ಇರೋದು 2% ಟೆಂಟ್ ಇಡಿ 360 ಡಿಗ್ರಿ ನೋಡಿದ್ರು ಆ ಸ್ವರ್ಗ ಇಲ್ಲೇ ಇದೆ ಸ್ವರ್ಗ ಎಲ್ಲಾ ಕಡೆ ನೋಡ್ತಾ ಇರೋದು ಪಾರ್ವತಿ ವ್ಯಾಲಿ ಇದು ಕಮರ್ಷಿಯಲೈಸ್ಡ್ ಆಗಿಬಿಟ್ಟಿದೆ ಆದ್ರೆ ಈ ಕಸೋಲ್ ಮಾತ್ರ ಇನ್ನ ಕಮ್ಮಿ ಜನ ಅಷ್ಟು ಕಮರ್ಷಿಯಲ್ ಆಗಿಲ್ಲ ಇನ್ನ ಎಲ್ಲಾ ಕಡೆ ಸುತ್ತ ಪಾರ್ವತಿ ವ್ಯಾಲಿ ಅದ್ಭುತವಾಗಿರುವಂತ ವ್ಯೂಗಳು ಈ ಕಸೋಲ್ ಅಲ್ಲಿ ತುಂಬಾನೇ ಎಂಜಾಯ್ ಮಾಡಬಹುದು ಮತ್ತೆ ಇತರ ಹೊಗೆನೂ ಬಿಡಬಹುದು
ನಿಮಗೆ ಹಳೆ ವ್ಲಾಗ್ ಅಲ್ಲಿ ಹೇಳಿರೋ ಹಾಗೆ ಇಡೀ ಹಿಮಾಚಲ ಪ್ರದೇಶ ಬೆಟ್ಟ ಗುಡ್ಡಗಳ ಮೇಲೆ ಸಿಚುಯೇಟ್ ಆಗಿದೆ. ಸೊ ಪರ್ಫೆಕ್ಟ್ ಆಗಿರೋ ಮನೆ ಕಟ್ಕೋಬೇಕು ಅಂತಂದ್ರೆ ಆ ಹಳ್ಳ ದಿಣ್ಣೆ ಇರುತ್ತಲ್ಲ ಆ ಹಳ್ಳ ದಿಣ್ಣೆನ ಬ್ಯಾಲೆನ್ಸ್ ಮಾಡ್ಕೊಂಡು ಕಟ್ಕೊಬೇಕಾಗತ್ತೆ. ಇಲ್ಲಿ ನೋಡ್ದಂಗೆ ಈ ಬಿಲ್ಡಿಂಗ್ ಹಿಂಗಿದ್ರೆ ಅದ್ರ ಪಕ್ಕ ಇರೋದು ಇನ್ನ ಕೆಳಗಡೆ ಇರುತ್ತೆ, ಅಕಸ್ಮಾತ್ ಅದ್ರ ಪಕ್ಕ ಯಾವ್ದಾದ್ರು ಕಟ್ಕೋಬೇಕಾದ್ರೆ ಇನ್ನ ಕೆಳಗಡೆ ಹೋಗುತ್ತೆ. ಆತರ ಬಿಲ್ಡಿಂಗ್ಗಳು ಮನೆಗಳು ಕಟ್ಕೊಳ್ಳೋದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಇಲ್ಲಿ, ಮತ್ತೆ ಇಲ್ಲಿನ ಜನರ ಲೈಫ್ ಕೂಡ ಸ್ವಲ್ಪ ಚಾಲೆಂಜಿಂಗು. ನಾರ್ಮಲ್ ಆಗಿ ಹೇಳ್ತಾ ಇದೀನಿ, ಸೌತ್ ಇಂಡಿಯನ್ಸ್ ಎಲ್ಲ ಕಾಮನ್ ಆಗಿ ನಾರ್ತ್ ಇಂಡಿಯಾದವ್ರನ್ನ ಬೈಕೋತೀವಿ, ನಾರ್ತ್ ಇಂಡಿಯಾದವರೆಲ್ಲ ಸೌತ್ ಇಂಡಿಯಾಗೆ ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತಾರೆ ಅಂತ. ಇಲ್ಲಿರೋಂಥ ಲೋಕಲ್ ಜನಗಳ ಹತ್ರ ಬೆಳಗ್ಗೆ ಮಾತಾಡ್ತಾ ಇದ್ದೆ, ಅವಾಗ ಗೊತ್ತಾಯ್ತು ನನಗೆ ಇವರೆಲ್ಲ ನಮ್ಮನ್ನ ಬೈಕೋತಾರೆ. ಹೆಂಗೆ ಬೈಕೋತಾರೆ, ನೀಚೆ ವಾಲ ಲೋಗ್ ಏನಾ ಓ ಇದರ ಹಾಕಿ ಪೂರ ಖರಾಬ್ ಕರ್ದೈತೆ ಹಮ್ಲೋಗ್. ಅಂದರೆ ನಾವು ಕೆಳಗಡೆ ಯಾರು ಇರ್ತೀವಿ ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಕೊರೋನಾನ ಜಾಸ್ತಿ ಮಾಡ್ಬಿಟ್ಟಿದ್ದೀವಿ ಅಂತ ಇವರ ಭಾವನೆ. ಈಗ ನೀವು ನೋಡ್ತಾ ಇದ್ದೀರಾ ಕುಲ್ಲು ಡಿಸ್ಟಿಕ್ನ ಪಾರ್ವತಿ ರಿವರ್. ಈ ನದಿ ಇಡೀ ಕುಲ್ಲು ಡಿಸ್ಟಿಕ್ನ ಆವರಿಸ್ಕೊಂಡ್ಬಿಟ್ಟಿದೆ. ಕುಲ್ಲು ಡಿಸ್ಟಿಕ್ನ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಷ್ಟೋ ಸಾವಿರ ಜನ ಬದುಕ್ತಾ ಇದ್ದಾರೆ, ಎಷ್ಟೋ ರೈತರು ಬದುಕ್ತಾ ಇದ್ದಾರೆ ಈ ನದಿಯಿಂದ. ಆ ಬ್ರಿಡ್ಜ್ ಇಂದ ಸ್ಟಾರ್ಟ್ ಮಾಡಿದ್ದು ಹಂಗಂಗೆ ಬಂದ್ರೆ ಇದು ಪಾರ್ವತಿ ನದಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಏನಿದು, ಇಲ್ಲಿಂದ ಯಾಕೆ ಕಲ್ಲು ಕಟ್ಕೊಂಡಿದ್ದಾರೆ, ಅಲ್ಲಿರೋದೆಲ್ಲ ಮನೆಗಳು, ಜನಸಾಮಾನ್ಯರು ಬದುಕ್ತಾ ಇರ್ತಾರೆ. ಇಲ್ಲಿಂದ ಏನಾದ್ರು ಲಗೇಜ್ ಅಲ್ಲಿ ಕಳಿಸ್ಬೇಕಂದ್ರೆ ಬ್ರಿಡ್ಜ್ ಮೇಲಿಂದ ಒತ್ಕೊಂಡೋಗಿ ಹಂಗೆ ಬರ್ಬೇಕಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಬ್ಯಾಸ್ಕೆಟ್ ಇದೆ ನೋಡಿ, ಆ ಬ್ಯಾಸ್ಕೆಟ್ ಮೇಲೆ ಇಟ್ಬಿಡ್ತಾರೆ, ಮತ್ತೆ ಅಲ್ಲಿಂದ ಒಬ್ಬ ಮನುಷ್ಯ ಹಿಂಗೆ ಹೇಳ್ಕೊಂತಾರೆ, ಇಲ್ಲಿರೋ ಐಟಮು ಸೀದಾ ಅಲ್ಲಿ ಹೋಗ್ಬಿಡುತ್ತೆ. ಈ ಥರ ಸುಮಾರು ಲೈನ್ಗಳು ಹಾಕಿದ್ದಾರೆ ಇಲ್ಲಿ ಪೂರ, ಮತ್ತು ಸುಮಾರು ಹ್ಯಾಂಗಿಂಗ್ ಬ್ರಿಡ್ಜ್ಗಳಿವೆ. ವಾ, ಇಲ್ಲಿಂದ ವ್ಯೂ ನೋಡಿ, ಪರ್ಫೆಕ್ಟ್ ವ್ಯೂ. ಬಾಬಾ ಗಣೇಶ್ ಅಂತ ಇದ್ರ ಹೆಸರು, ನನಗೆ ಗೊತ್ತಿಲ್ಲ ಯಾವುದು ಹೊಸದಾಗಿರುತ್ತೋ ಅದನ್ನೇ ಟ್ರೈ ಮಾಡಬೇಕಲ್ಲ, ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೆ. ಒಂದು ರೋಟಿ ಕೊಟ್ಟಿದ್ದಾರೆ ಅದ್ರ ಜೊತೆ ಈ ಗಣೇಶ್. ಇಸ್ರೇಲ್ನ ರೆಸಿಪಿ ಇದು, ಬಾಬಾ ಗಣೇಶ್. ಹೊಸ ಫೀಲಿಂಗು ಗೈಸ್. ನಾನು ಕಸೋಲ್ನ ಮೇಯ್ನು ಮಾರ್ಕೆಟಲ್ಲಿ ಇದ್ದೀನಿ. ಮೇಯ್ನು ಮಾರ್ಕೆಟ್ನ ಇನ್ನೊಂದು ಸ್ಪೆಷಲ್ ಏನಂತಂದರೆ ಹ್ಯಾಂಪ್ ಬ್ಯಾಗ್. ಇವೆಲ್ಲ ಬ್ಯಾಗ್ಗಳು ಏನೇನು ನೋಡ್ತೀರಾ ಅವೆಲ್ಲ ಹ್ಯಾಂಪ್ ಬ್ಯಾಗ್. ಅದು ನೋಡಿ, ಹ್ಯಾಂಪ್ ಬ್ಯಾಗ್ ಅಂದರೆ ನಿಮ್ಗೆ ಗೊತ್ತೇ ಇರ್ಬೋದು, ಹ್ಯಾಂಪ್ ಅಂತಂದರೆ ಗಾಂಜಾ, ಗಾಂಜಾದ ಗಿಡ ಇರುತ್ತಲ್ಲ ಆ ಗಾಂಜಾದ ಗಿಡನ ಒಣಗಿಸಿ ಅದರಿಂದ ನಾರು ತೆಗೆದು ಆ ನಾರಿಂದ ನೇಯ್ದಿರ್ತಕ್ಕಂತಹ ಬ್ಯಾಗ್ಗಳು ಈ ಹ್ಯಾಂಪ್ ಬ್ಯಾಗ್ಗಳು. ಅದ್ರ ಮೇಲೆ ಬ್ರ್ಯಾಂಡ್ ಇದೆ ನೋಡಿ. ಆದರೆ ಇಂಡಿಯಾದಲ್ಲಿ ಗಾಂಜಾ ಬ್ಯಾನ್ ಆಗಿರೋದ್ರಿಂದ ನೇಪಾಳಲ್ಲಿ ಮಾಡಿರೋದಿದು. ನಾಟ್ ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ನೇಪಾಳ್. ಇದು ಭಾರಿ ಡಿಮ್ಯಾಂಡ್ ಈ ಹ್ಯಾಂಪ್ ಬ್ಯಾಗ್ಗಳಿಗೆ. ಹ್ಯಾಂಪ್ ಪರ್ಸ್ಗಳು ನೋಡಿ, ಗಾಂಜಾದ ಗಿಡವನ್ನು ಒಣಗಿಸಿ ಅದರಿಂದ ನಾರು ತೆಗೆದು ಅದರಿಂದನೇ ಯಾಕೆ ಬ್ಯಾಗ್ನ ಮಾಡ್ತಾರೆ, ಯಾಕೆ ನಾರ್ಮಲ್ ಈ ಥರ ಬ್ಯಾಗ್ಗಳೆಲ್ಲ ಆ ಥರ ಯಾಕೆ ಮಾಡಲ್ಲ ಅಂತಂದರೆ ಆ್ಯಂಪ್ ಗಿಡಗಳಿರುತ್ತಲ್ಲ ಆ ಗಿಡಗಳ ಎಲೆಗಳನ್ನ ನೆಶೆ ಥರ ಯೂಸ್ ಮಾಡ್ತಾರೆ. ನೇಪಾಳಲ್ಲಿ ಸಿಕ್ಕಾಪಟ್ಟೆ ಚೀಪು ಗಾಂಜಾ ಏನಿರುತ್ತೆ, ಗಾಂಜಾದ ಗಿಡಗಳು ಮತ್ತು ತುಂಬಾ ಜಾಸ್ತಿ ಇರುತ್ತಲ್ಲ, ಎಲೆಗಳು ಕಿತ್ಕೊಂಡ್ಬಿಟ್ಟು ಆ ಗಿಡಗಳು ಉಳಿದಿರುತ್ತಲ್ಲ ಅದರಿಂದ ತಲೆ ಉಪಯೋಗಿಸಿ ಹ್ಯಾಂಪ್ ಬ್ಯಾಗ್ಗಳನ್ನ ತಯಾರಿಸ್ತಾರೆ. ಹ್ಯಾಂಪ್ ಮಾಸ್ಕ್ ನೋಡಿ, ಇದು 80 ರೂಪಾಯಿ ಬಂದು. ಕಮ್ ಸೆ ಕಮ್ ಕಿತ್ನೋ ದೇತಾ ಏಕ್ ಪೀಸ್ಕು 50 ಕರ್ದೆ ಈಗ. ಅಚ್ಚಾ 50 ರೂಪಾಯಿ, 50 ರೂಪಾಯಿ ಒಂದೊಂದು ಮಾಸ್ಕ್. ಇದು ಇದು 300 ರೂಪಾಯಿ ಬ್ಯಾಗ್. ಇದು 300. ಕನ್ನಡ ಅಚ್ಚಾ ಕನ್ನಡ ಪೀಪಲ್ ಆತಾ ಹೇ ಇದಾರ್ ಬಹುತ್ ಆತ. ಅಚ್ಚಾ ಎಕ್ಸ್ಟ್ರಾ ಪಾಕೆಟ್ 300 400
ಇದು ಡಿಜಿಟಲ್ ಪ್ರಿಂಟ್ ಆಗಿರೋದ್ರಿಂದ ಇದರ ಬೆಲೆ 900 ರೂಪಾಯಿ ನಾರ್ಮಲ್ ಆಗಿ ಅಚ್ಚಿಟ್ಟಿರೋದ್ರಿಂದ ಇದರ ಬೆಲೆ 700 ರೂಪಾಯಿ ಆಗುತ್ತೆ ಇದು ನಾರ್ಮಲ್ ಏನು ಪ್ರಿಂಟ್ ಇಲ್ವಲ್ಲ ಇದಕ್ಕೆ ಇದರ ಬೆಲೆ 600 ರೂಪಾಯಿ ಆಗಿರುತ್ತೆ ಮೇನ್ ಇದೆಲ್ಲ ಮ್ಯಾನುಫ್ಯಾಕ್ಚರರ್ ನೇಪಾಳ ನೇಪಾಳ್ಗೆ ಹೋದ್ರೆ ಇನ್ನೂ ಕಮ್ಮಿಗೆ ಸಿಗ್ಬೋದು ಡೆಲ್ಲಿಲಿ ಗುಜರಾತ್ ಅಲ್ಲಿ ಮತ್ತೆ ಇನ್ನೂ ಸುಮಾರು ಸ್ಟೇಟ್ಗಳಲ್ಲಿ ಎಲ್ಲ ಆಲ್ರೆಡಿ ಲಾಕ್ಡೌನ್ ಆಗ್ಬಿಟ್ಟಿದೆ ಸ್ವಲ್ಪ ತಲೆ ಉಪಯೋಗಿಸ್ಬಿಟ್ಟು ಓಡ್ ಬಂದ್ಬಿಟ್ಟಿದ್ದಾರೆ ಹೆಂಗೂ ಲಾಕ್ಡೌನ್ ಮನೇಲೆ ಕೂತಿರ್ಬೇಕು ಮನೇಲಿ ಕೂತಿರೋದ್ರಿಂದ ಒಂದು ಸ್ವಲ್ಪ ಆಚೆ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಕೈಸ ಎಂಜಾಯ್ ಕರ ಹಿಮಾಚಲ್ ಪ್ರದೇಶ್ ತಿನ್ ದಿನ ತೊ ಮನಾಲಿ ಘೂಮ ಕೆ ಅಭಿ ಟ್ರೆಕಿಂಗ್ ಮೇ ಜಾ ರಹೇ ಸರ್ ಪಾಸ್ ಟ್ರೆಕಿಂಗ್ ಕೆ ಲಿಯೆ 10 ದಿನ ಕೆ 10 ದಿನ ಕಾ ಟೂರ್ ಹೈ ಆಪ್ ಸೂರತ್ ಮೇ ತೊ ಬಹುತ್ ಬದತರ ಹಾಲತ್ ಹೈ ಅಭಿ ಹಾಲತ್ ಇಸಿಲಿಯೆ ಟೆನ್ಷನ್ ಸೇ ಇದರ ಆ ಗಏ ಟೆನ್ಷನ್ ಸೇ ಇದರ ಆ ಗಏ ಟೆನ್ಷನ್ ನಿಕಲ್ನೆ ಕೆ ಲಿಯೆ ಆಪ್ ಬಹುತ್ ಎಂಜಾಯ್ ಕರೋ ಸರ್ ಓಕೆ ಥ್ಯಾಂಕ್ ಯು ಸರ್ ಹರ್ಡ್ ದಟ್ ಇನ್ ಕಸೂಲ್ ದೇರ್ ಇಸ್ ಲಾಟ್ ಆಫ್ ಇಸ್ರೇಲ್ ಪೀಪಲ್ಸ್ ಬಟ್ ಹಾರ್ಡ್ಲಿ ಐ ಕ್ಯಾನ್ ಫೈಂಡ್ 1 ಆರ್ 2 ವಾಟ್ ಸರ್ ಗೋವಾ ವಾಟ್ ಇಸ್ ದ ಮೇನ್ ರೀಸನ್ ದೇ ಆರ್ ಇನ್ ಗೋವಾ Oh, Israeli people are vacated to Goa? Yeah, yeah, because here no business. No business? No. Corona, from people Corona. Yeah. Yeah. Actually, I came here to look Israel people. Oh. I got only you. Special tea. Oh, you need to watch my YouTube channel. I watch your video, YouTube. Actually, I talk in Kannada. To Kannada? Kannada. Their dialect. South Indian language, Kannada. Yeah, okay. You can understand Kannada? No, of course not. I can only watch them. ಓ ಇದು ಇಸ್ರೇಲ್ ಭಾಷೆಯಲ್ಲೇನೋ ಇರಬೇಕು ಸಬ್ಸ್ಕ್ರೈಬ್ ಬದಲು ಏನೋ ಇದೆ ಇದು ಅಬ್ ಎ ಬಿ ಓ ಎನ್ ಎನ್ ಇ ಆರ್ ಹಾ ದಿಸ್ ಇಸ್ ದಟ್ ಮತ್ತೆ ಈ ಮಣಿಕರ್ಣದ ಮೇನ್ ಟೆಂಪಲ್ಲು ಶಿವನ ದೇವಸ್ಥಾನ ಇಲ್ಲಿರೋದು ಇಲ್ಲೇ ಮೇನು ಹಾಟ್ ವಾಟರ್ ಸ್ಪ್ರಿಂಗ್ ಇರೋದು ಬಿಸಿ ನೀರಿನ ಕುಂಡ ವಾ ಇದಂತೂ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ನ್ಯಾಚುರಲ್ ಆಗಿ ಇಷ್ಟೊಂದು ಬಿಸಿಯಾಗಕ್ಕೆ ಸಾಧ್ಯನಾ ಮತ್ತೆ ಒಂದು ಎರಡು ಮೂರು ಈ ಮೂರು ಮಡಿಕೆಲ್ಲೂ ಅಕ್ಕಿ ಹಾಕಿದ್ದಾರೆ ಇನ್ನೊಂದು 15 ನಿಮಿಷದಲ್ಲಿ ಅನ್ನ ಆಗ್ಬಿಡುತ್ತೆ ಅದು ಮತ್ತೆ ಅಲ್ಲಿ ನೋಡ್ತಾ ಇದ್ದೀರಾ ಆ ಎರಡು ಕ್ಯಾನ್ಗಳಿದೆ ಆ ಎರಡು ಕ್ಯಾನು ಹಾಲದು ಇಲ್ಲಿಂದ ಬೆಂದಿರೋಂಥ ಬೇಳೆ ಮತ್ತು ಅನ್ನನೇ ಪಕ್ಕದಲ್ಲಿರುವಂಥ ಗುರುದ್ವಾರದಲ್ಲಿ ಬರೋವಂಥ ಭಕ್ತಾದಿಗಳಿಗೆ ಬಡಿಸ್ತಾರೆ ಪ್ರಸಾದವಾಗಿ ಈಗ ಕುದೀತಾ ಇದೆ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಹೊಗೆ ಬರ್ತಾ ಇದೆ ನೋಡಿ ಅಷ್ಟು ಬಿಸಿ ಇದೆ ಇದು ಈ ಬಿಸಿನೀರಿನ ಕುಂಡದಲ್ಲಿ ಜನಗಳು ಸ್ನಾನ ಮಾಡ್ತಾರೆ ಇಲ್ಲಿ ಪಾರ್ವತಿ ದೇವಿ ಮತ್ತು ಶಿವನ ಮೂರ್ತಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತ ತುಂಬಾನೇ ವಿಶೇಷವಾಗಿದೆ ಮತ್ತು ಯೂನೀಕ್ ಆಗಿದೆ ಅದು ನಾವು ಬೇರೆ ಫಸ್ಟ್ ಬೇರೆ ದೇಶಗಳನ್ನ ಸುತ್ತಕ್ಕಿಂತ ಮುಂಚೆ ನಮ್ಮ ಭಾರತವನ್ನು ಸುತ್ತಬೇಕು ಅಲ್ಲಿರೋದೇ ಶಿವನ ದೇವಸ್ಥಾನ ಅದ್ರ ಪಕ್ಕ ಇರೋವಂಥದ್ದೇ ಗುರುದ್ವಾರ ಬಿಸಿನೀರಿನ ಹೊಗೆ ಅದು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಸಂಜೆ 5 ಗಂಟೆ ಆಗ್ತಾ ಇದೆ 5 ಗಂಟೆಗೆ ಇಲ್ಲಿನ ವೆದರು 9 ಡಿಗ್ರಿ ಈ 5 ಗಂಟೆಗೆ 9 ಡಿಗ್ರಿ ಆದರೆ ರಾತ್ರಿ ಆಗ್ತಾ ಆಗ್ತಾ -1, -2, -3 ಹೋಗ್ಬಿಡುತ್ತೆ ಲಾಸ್ಟ್ ವಿಡಿಯೋ ನಾನು ನಿಮಗೆ ಶಿಮ್ಲಾ ತೋರಿಸಿದ್ನಲ್ಲ ಶಿಮ್ಲಾದಲ್ಲೆಲ್ಲ ಶಿಮ್ಲಾ ಮುಂಚೆ ಪಂಜಾಬ್ಗೆ ಸೇರ್ಕೊಂಡಿತ್ತು ಪಂಜಾಬ್ನ ಒಂದು ಭಾಗ ಆಗಿತ್ತು ಶಿಮ್ಲಾ ಅದಾದಮೇಲೆ ಹಿಮಾಚಲ್ ಪ್ರದೇಶ್ಗೆ ಸೇರ್ಕೊತ್ತು ಶಿಮ್ಲಾದಲ್ಲಿ ಪೂರಾ ಸಿಕ್ಕಿಸಮ್ನ ಜನರನ್ನ ನಾವು ಜಾಸ್ತಿ ನೋಡ್ಬೋದು ಹಿಮಾಚಲ್ ಪ್ರದೇಶ್ನ ಫೂಟಿಲ್ಸ್ ಆಗೋಯ್ತು ಶಿಮ್ಲಾ ಅದರಿಂದ ಮೇಲೆ ಬಂದರೆ ಕಸೋಲು ಈ ಕುಲ್ಲು ಡಿಸ್ಟಿಕ್ಕು ಇಲ್ಲೆಲ್ಲ ಒರಿಜಿನಲ್ ಹಿಮಾಚಲ್ ಪೀಪಲ್ನ ನಾವು ನೋಡ್ಬೋದು ಮತ್ತು ಈ ಕಸೋಲ್ನ ಫೇಮಸ್ ಚಲಾಲ್ ಬ್ರಿಡ್ಜಲ್ಲಿ ನಾನು ಈಗಿದ್ದೀನಿ ಚಲಾಲ್ ಬ್ರಿಡ್ಜ್ ಇದು ಮತ್ತು ಇದು ಪಾರ್ವತಿ ನದಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಮತ್ತು ಇಲ್ಲಿನ ಅದ್ಭುತವಾಗಿರೋಂಥ ವ್ಯೂ ನೋಡೋಕ್ಕೆ ಬರ್ತಾರೆ ಜನಗಳು ಟೂರಿಸ್ಟ್ಗಳು
ಮೈ ಎಲ್ಲ ನಡಗಿಸ್ಬಿಡುತ್ತೆ ಒಂದು ಸೆಕೆಂಡು. ಫುಲ್ ಚಿಲ್ಲಿಂಗ್ ವೆದರ್, ಬಿಸಿನೀರು ಇದು ಸುಡ್ತಾ ಇದೆ. ಆಹಾ, ಇಲ್ಲಿ ಬಿಸಿನೀರಿದೆ. ಓ ಗುರು, ಎಲ್ಲಿಂದ ಬಂತ ನಾಯಿ? ಸಾಕಿರೋ ನಾಯಿ ಎಲ್ಲ, ಏನು ಕಚ್ಚಲ್ಲ ಅಲ್ಲ. ಬಿಸಿ ಇದೆ ಮಗ, ಕನ್ನಡ ಬರಲ್ಲ ಇದಕ್ಕೆ, ಹಿಂದಿ. ಇದಾರೆ ಯಾರೇ? ಓಕೆ ಗಾಯ್ಸ್, ಈ ವಿಡಿಯೋ ಎಂಜಾಯ್ ಮಾಡಿದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಸಾಕಷ್ಟು ಮಾಹಿತಿ ಈ ವಿಡಿಯೋಯಿಂದ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹತ್ರ ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋದು ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಕಸೋಲ್, ಹಿಮಾಚಲ್ ಪ್ರದೇಶ್.